ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಜೈ ಭಲೋ ಭಾರತ್ ಮಾತಾಕಿ, ಜೆಡಿಎಸ್ ಪಾರ್ಟಿಗೆ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಿಗೆ ಸಾಗರೋಪಾದಿಯಲ್ಲಿ ಬಂದು ಇವತ್ತು ಬಂದಿರತಕ್ಕಂತ ನನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರಿಗೆ ಮತ್ತು ಪತ್ರಕರ್ತರಿಗೆ ಹಾಗೂ ತಂದೆ ತಾಯಂದಿರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ದೊಡ್ಡವರು ದೇವೇಗೌಡರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಲಿಲ್ಲ, ಆದರೂ ಅವರು ಬೇರೆ ಕಡೆ ಭಾಗವಹಿಸಿದ್ದಾರೆ. ತಮ್ಮ ಎಲ್ಲ ನಮಸ್ಕಾರಗಳನ್ನು ಅವ್ರಿಗೆ ನಾನು ತಿಳಿಸ್ತೇನೆ, ನಮಸ್ಕಾರಗಳನ್ನ ತಿಳಿಸ್ತೇನೆ. ವಿಶೇಷವಾಗಿ ಕುಮಾರಣ್ಣವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಇಬ್ರಾಹಿಂ ಸಾಹೇಬ್ರವರು ವೇದಿಕೆ ಮೇಲಿದ್ದಾರೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಎಲ್ಲ ಬಂಧುಗಳೇ, ಕುಮಾರಣ್ಣವರು ರಾಜ್ಯದ ಸರ್ವಾಂಗೀಣ ಜನತೆಯ ವಿವಿಧ ಅಭಿವೃದ್ಧಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬಂದಿದ್ದಾರೆ. ರೈತರ ಸಾಲ ಮನ್ನಾ ಬಹುಶಃ ಈ ಭಾರತ ದೇಶದಲ್ಲಿ ಯಾರು ಮಾಡೋದು ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಸುಮಾರು 25 ಕೋಟಿ ಸಾಲವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದವರು ತಡ್ಕೊಳ್ಳಾರ್ದೆ ಅವರನ್ನ ಕೆಳಗೆ ಇಳಿಸುವ ಕಾರ್ಯಕ್ರಮ ಮಾಡಿದ್ರು. ಆ ಕೆಲಸಕ್ಕೆ ಕಾರಣಕರ್ತರು ಯಾರು? ನಮ್ಮ ಶಾಸಕರು. ಆ ಕೆಲಸಕ್ಕೆ ಕಾರಣಕರ್ತರು ಯಾರು? ನಮ್ಮ ಶಾಸಕರಾದ ರಮೇಶ್ ಕುಮಾರ್ ಅವರು ಒಂದು ಮುಖ್ಯವಾದ ಕಾರಣ. ಬಡವರ ಋಣಮುಕ್ತಿ ಕಾಯ್ದೆಗಳು, ಅದು ಒಂದು ಯಾವುದೇ ಒಂದು ಜನಾಂಗಕ್ಕೆ ಅಥವಾ ಸಮುದಾಯವನ್ನು ಮೆಚ್ಚಿಸುವುದಕ್ಕೆ ಮಾಡಿದ ಕಾರ್ಯಕ್ರಮಗಳೆಲ್ಲ. ಅದೇ ರೀತಿ ಇವತ್ತು ಈ ಒಂದು ಪವಿತ್ರವಾದ ಶ್ರೇಷ್ಠವಾದ ಈ ಒಂದು ಜಲಧಾರೆ ಕಾರ್ಯಕ್ರಮ ಬಹಳ ಇವತ್ತು ಇಡೀ ರಾಜ್ಯಾದ್ಯಂತ 15 ರಥಗಳು ಬಿಡುವುದರ ಮುಖಾಂತರ 30 ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪಕ್ಷದ ವತಿಯಿಂದ. ನಿಜವಾಗಲೂ ಇದು ಇಂದು ಇಂಥ ಒಂದು ಶ್ರೇಷ್ಠವಾದ ಕಾರ್ಯಕ್ರಮ ಮತ್ತೊಂದಿಲ್ಲ ಈ ರಾಜ್ಯಕ್ಕೆ. ಯಾವ ಪಕ್ಷನೂ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. JDS ತನ್ನ ದಿಟ್ಟತನದಿಂದ ಇವತ್ತು ಕುಮಾರಣ್ಣವರು ಏನು ಸಾಲ ಮನ್ನಾ ಮಾಡಿ ದಯವಿಟ್ಟು ಕೂತ್ಕೊಳ್ಬೇಕಮ್ಮ. ದಯವಿಟ್ಟು ಎಲ್ಲರಿಗೂ ಪ್ರಾರ್ಥನೆ ಮಾಡ್ಕೊಳ್ತೇನೆ, ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ. ಇನ್ನೊಂದು ಗಂಟೆಯಲ್ಲಿ ನಮ್ಮ ಇಬ್ರಾಹಿಂ ಸಾಹೇಬ್ರವರು ಕುಮಾರಣ್ಣವರು ಮಾತಾಡೋರಿದ್ದಾರೆ, ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ. ತಾವೆಲ್ಲ ಎಷ್ಟೋ ಗೌರವಪೂರ್ವಕವಾಗಿ ತಾವೆಲ್ಲ ಬಂದಿದ್ದೀರಿ, ನಿಮ್ಗೆಲ್ಲರೂ ಕೂಡ ನಮನಗಳನ್ನ ಸಲ್ಲಿಸ್ತೇನೆ. ಮತ್ತೆ ಈ ಒಂದು ಜಲಧಾರೆ ಕಾರ್ಯಕ್ರಮಗಳನ್ನ ನಮ್ಮ ಕುಮಾರಣ್ಣವರು ಎಲ್ಲ ತಮಗೆ ವಿವರಿಸ್ತಾರೆ, ತಿಳಿಸ್ತಾರೆ ಎಲ್ಲ ಕಾರ್ಯಕ್ರಮಗಳನ್ನ. ನಮ್ಮ ರಾಜ್ಯಾಧ್ಯಕ್ಷರ ಸನ್ಮಾನ ಇಬ್ರಾಹಿಂ ಸಾಹೇಬ್ರವರು ನಮ್ಗೆ ಹೊಸಬ್ರಲ್ಲ, ಹಳೆ ಸ್ನೇಹಿತರು. ನಾವಿಬ್ರು ಜನತಾ ಪಾರ್ಟಿಯಲ್ಲಿದ್ದು ಆ ಕಾಲದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ಜನತಾ ಪಾರ್ಟಿಯಲ್ಲಿದ್ದೀವಿ ನಾವಿಬ್ರು. ಅವರು ಬಂದಿದ್ದು ನಮಗೆ ಒಂದು ಆನೆ ಬಲ ಬಂದಂಗೆ. ನಿಜವಾಗ್ಲೂ ಕೂಡ ಭಾರಿ ಸಂತೋಷ ಆಗಿದೆ. ಇವತ್ತು ಈ ಒಂದು ಜಿಲ್ಲೆ ಯಾವತ್ತೂ ಕೂಡ ಶಾಂತಿಯನ್ನು ಬಯಸುತ್ತದೆ. ನಾವುಗಳು ಅದಕ್ಕೆ ಕಾಪಾಡಿಕೊಂಡು ಬಂದಿದ್ದೇವೆ. ಆದರೆ ಈ ದಿನ ಜಿಲ್ಲೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ BJP ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ
ಶಾಂತಿಯನ್ನು ಕದಡಿಸಿ ಅಶಾಂತಿಯನ್ನು ಸೃಷ್ಟಿಸಬೇಕೆಂಬ ಕಾರಣದಿಂದ ರಾಜಕಾರಣ ಮಾಡ್ತಾ ಇವೆ. ಅದರ ಬಗ್ಗೆ ನಮ್ಮ ಮಿತ್ರರಾದ ಇಬ್ರಾಹಿಂ ಸಾಹೇಬರವರು ತಮಗೆ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ತಾರೆ. ಈ ಕಾರ್ಯಕ್ರಮವನ್ನು ನಾವು ಮೇನಲ್ಲಿ ಮಾಡಬೇಕು ಅಂತಿದ್ದು, ಬಹುಶಃ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಕುಮಾರಣ್ಣವರು ತಂದು ದೊಡ್ಡವರು ತಂದರು, ಬಹಳ ಸಂತೋಷ. ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಪಕ್ಷಕ್ಕೆ ಒಂದು ಹೊಸ ಚೇತನ ಬರ್ತಾ ಇದೆ. ಮುಂದಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಆವಾಗಲೇ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರ ಮಸೀದ್ ಹತ್ರ ನಮ್ಮ ಮಿತ್ರರಾದ ಇಬ್ರಾಹಿಂ ಸಾಹೇಬರು ಹೇಳ್ತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಈಗಾಗಲೇ ಬಿಂಬಿಸಿಬಿಟ್ಟಿದ್ದಾರೆ. ಇವತ್ತು ಕೆಲವಾರು ವಿಷಯಗಳನ್ನ ತಮ್ಮ ಮುಂದೆ ಇಡೋದು, ಕೆಲವು ವಿಷಯಗಳನ್ನ ನಮ್ಮ ಕ್ಷೇತ್ರದ ಬಗ್ಗೆ ಇಡುವುದಕ್ಕೆ ನಾನು ಬಯಸ್ತೇನೆ. ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಮಯ ಬಂದಾಗಲೆಲ್ಲ ಜನತೆಯ ಪರವಾಗಿ ಧ್ವನಿ ಎತ್ತಬೇಕಾದ ನನಗೆ ಎಲ್ಲ ನನ್ನ ಆದ್ಯತೆ ಕರ್ತವ್ಯ. ಆದರೆ ಇಲ್ಲೊಬ್ಬ ನನ್ನ ಕ್ಷೇತ್ರದ ಶಾಸಕನೊಬ್ಬನೇ ದೇಶದಲ್ಲಿ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ, ಜನಪರ ಹೋರಾಟಗಾರ, ದಕ್ಷ ಆಡಳಿತಗಾರ ಹಾಗೂ ಪಕ್ಷನಿಷ್ಠ ಅಂತ ಬೀದಿಯಲ್ಲಿ ದಂಗೋಲ ಸಾರಿಸ್ತಾ ಇದ್ದಾರೆ. ಆ ವ್ಯಕ್ತಿಯ ನಿಜವಾದ ಮುಖವಾಡವನ್ನ ಜನತೆಯ ಮುಂದೆ ತರುವುದು ನನ್ನ ಜವಾಬ್ದಾರಿ. ಈ ವ್ಯಕ್ತಿಯ ನೂರಾರು ಕೋಟಿ ಬೇನಾಮಿ ಆಸ್ತಿ, ಸರ್ಕಾರಿ ಭೂ ಕಬಳಿಕೆ, ಅನೈತಿಕ ರಾಜಕಾರಣ ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಮುಂದೆ ತಂದಿದ್ದು ನನ್ನ ತಪ್ಪೇ? ನನ್ನ ತಪ್ಪೇನು ಕೇಳಿ. ಇವತ್ತು ಅದಕ್ಕೋಸ್ಕರ ಇವತ್ತು ನನಗೆ ಕೋರ್ಟಲ್ಲಿ ಮಾನನಷ್ಟಮೆ ಮೊಕದ್ದಮೆ ಹೂಡಿದ್ದಾರೆ. ನಾಳೆ ನಾನು ಆ ಒಂದು ಕೇಸ್ಗೆ ಹಾಜರಾಗಬೇಕಾಗಿದೆ. 16ನೇ ತಾರೀಕು ನಾಳೆ ಬೆಳಗ್ಗೆ ಹಾಜರಾಗಿ ಇಲ್ದಿರ ಅರೆಸ್ಟ್ ವಾರಂಟ್ ಇಶ್ಯೂ ಆಗುತ್ತೆ ಅಂತ ಒಂದು ಮಿಸ್ಟರ್ ರಜವಾನ್ ರಮೇಶ್ ಕುಮಾರ್ ಬಹುಶಃ ರಮೇಶ್ ಕುಮಾರ ನಮ್ಮ ಈ ಸಭೆ ನೋಡಿ ಗುಡಿ ನಡಗಿರ್ಬೇಕು. ನಿನಗೆ ಯಾವತ್ತೂ ಕೂಡ ನಾನು ಹೆದರಿಲ್ಲ. ಜೈಲಿಗೆ ಹೋಗೋದಕ್ಕೆ ಸಿದ್ಧ ನನಗೆ ಹಾಕ್ತಾರೆ. ನಿನಗೆ ಯೋಗ್ಯತೆ ಇದ್ರೆ ಹಾಕ್ತು ಹಾಕ್ತು. ಆದ್ರೂ ಮನುಷ್ಯ ಅಲ್ಲ, ಸುಮಾರು 10ನೇ ಎಲೆಕ್ಷನ್ ನಿನಗೂ ನನಗೂ ನಡೀತಾ ಇದೆ. ನೀನು ಮಾಡುತ್ತ ಚರಿತ್ರ ಕೆಲಸಗಳು ಕೆಲವಾರು ಕಾರ್ಯಕ್ರಮಗಳನ್ನು ಇವತ್ತು ಅಲ್ಲ, ನಾನು ಅಲ್ಪಸಂಖ್ಯಾತರ ದೀನದಲಿತರ ಬ್ಯಾಕ್ವರ್ಡ್ ಕ್ಲಾಸಸ್ ಚಾಂಪಿಯನ್ ಅಂತ ಹೇಳ್ತೀಯ, SC ST ಜನಾಂಗದ ಚಾಂಪಿಯನ್ ಅಂತ ಹೇಳ್ತೀಯ. SC ST ಜನಾಂಗದ ಕೇಳಿ ನಾನು, SC ST ಜನಾಂಗದ ಅಲ್ಪಸಂಖ್ಯಾತರ ಬ್ಯಾಕ್ವರ್ಡ್ ಕ್ಲಾಸಸ್ ಜನತೆಯ ಚಾಂಪಿಯನ್ ಅಂತ ಹೇಳ್ಕೊಳ್ತೀಯ ನಾಚಿಕೆ ಇಲ್ವಾ ನಿನಗೆ? ಇವತ್ತು 10 ವರ್ಷದ ನಿನ್ನ ರಾಜಕೀಯ ಜೀವನದಲ್ಲಿ ಕಳೆದ 10 ವರ್ಷದಲ್ಲಿ ಒಂದು ಬೋರ್ವೆಲ್ ಕೂಡ ಕಾರ್ಪೊರೇಷನ್ ಬಂದಿರುವ ದುಡ್ಡನ್ನ ಉಪಯೋಗಿಸ್ಕೊಂಡಿಲ್ಲ ಈ ಕ್ಷೇತ್ರಕ್ಕೆ. ಬೇಕಾದ್ರೆ ನಿನ್ನ ತೋಟದಲ್ಲಿ 200 ಎಕರೆ ಜಮೀನು ಮಾಡಿದ್ದೀಯಲ್ಲ, 200 ಎಕರೆ ಜಮೀನು ಮಾಡಿದ್ದೀಯ. 30-40 ಕೋಟಿ ಕೊಟ್ಟು ಇವತ್ತು ಪೌಲ್ಟ್ರಿ ಫಾರ್ಮ್ಸ್ ಎಲ್ಲ ಮಾಡಿದ್ದೀಯಲ್ಲ, ಅಲ್ಲಿ ಬೇಕಾದ್ರೆ 10 ಬೋರ್ವೆಲ್ ಹಾಕೊಳ್ತೀಯ ತಿಂಗಳಿಗೆ. ಇವತ್ತು ಒಂದು ಬೋರ್ವೆಲ್ ಹಾಕೋದಕ್ಕೆ ಆಗಲಿಲ್ಲ ನಿನಗೆ. SC ST ಜನಾಂಗಕ್ಕೆ, ಅಲ್ಪಸಂಖ್ಯಾತರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಯಾವ ಜನಾಂಗಕ್ಕೂ 10 ವರ್ಷದಿಂದ ಒಂದು ಬೋರ್ವೆಲ್ ಹಾಕಿಲ್ಲ. ಅಲ್ಲ, ಎಷ್ಟು ದಿವಸ ನೀನು ಮೋಸ ಮಾಡ್ತೀಯ? ಎಷ್ಟು ದಿವಸ? ಅದಕ್ಕೋಸ್ಕರ ಜನತೆ ಇವತ್ತು
ಬೇಜಾರಾಗೋ ಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ. ಚರಿತ್ರೆಯಲ್ಲಿ ಇವತ್ತು ಒಂದು ಚರಿತ್ರೆ ಒಂದು ಇವತ್ತು ಈ ದಿವಸ ಬಹಳ ಪವಿತ್ರವಾದ ದಿವಸ, ಸುವರ್ಣಾಕ್ಷರಗಳಲ್ಲಿ ಬರೀಬೇಕಾದ ದಿವಸ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನತೆ ತಾವೆಲ್ಲ ಕೂಡ ಆಶೀರ್ವಾದ ಮಾಡ್ತೀನಿ ನಮ್ಮ ಪಕ್ಷಕ್ಕೆ ಅಂತ. ನಾನು ನೋಡೋಣ ನಮ್ಮ ಜನತೆ ಆಶೀರ್ವಾದ ಅಂತ ಹೇಳ್ಬಿಟ್ಟು ಈ ಪೆಂಡಲ್ ದೊಡ್ಡದಾಗಿ ಹಾಕಿಸ್ಬಿಟ್ಟೆ, ನೋಡೋಣ ಅಂತ ಧೈರ್ಯ ಮಾಡಿ ಇವತ್ತು ಕುಮಾರನ್ಗೆ ಹೇಳ್ತಾ ಇದ್ದೆ. ನಾನು ಧೈರ್ಯ ಮಾಡಿ ಹೇಳಿದೆ, ಪೆಂಡಲನ್ನು ಹಾಕಿಸಿದೆ. ಏನೋ ನಿಮ್ಮೆಲ್ಲರ ಆಶೀರ್ವಾದ ಬಹಳ. ತಾವೆಲ್ಲ ಕೂಡ ನಮ್ಮ ಪಕ್ಷ ನಮ್ಮ ಪಕ್ಷದ ಮೇಲೆ ಅಭಿಮಾನ ಬಿಟ್ಟು, ನನ್ನ ಮೇಲೆ ಅಭಿಮಾನ ಬಿಟ್ಟು, ನನ್ನ ಎಲ್ಲ ಮುಖಂಡರ ಅಭಿಮಾನ ಮೇಲೆ ಇಟ್ಟು ತಾವೆಲ್ಲ ನಮ್ಮ ಇದಕ್ಕೆ ಆಹ್ವಾನಕ್ಕೆ ಹೋಗ್ಬಿಟ್ಟು ತಾವೆಲ್ಲ ಬಂದಿದ್ದೀರಿ. ಎಲ್ರಿಗೂ ನಮಸ್ಕಾರಗಳು. ಮತ್ತೆ ಆತ್ಮೀಯ ಬಂಧುಗಳೇ, ನಾನು ಇಷ್ಟೇ ಅಲ್ಲ, ನಮ್ಮ ಕ್ಷೇತ್ರದ ಶಾಸಕರು ಈ ಶ್ರೀನಿವಾಸಪುರ ನಗರದಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲು, ಮಲ್ಟಿ ಮೆಡಿಕಲ್ ಕಾಲೇಜು ಇವೆಲ್ಲ ತಂದುಬಿಡ್ತೇನೆ ಅಂತ ಹೇಳಿಬಿಟ್ಟು ನಾನು ಒಂದು 100 ಎಕರೆ ಜಮೀನು ಅಲ್ಲಿ ಕಾಯ್ದಿರಿಸಿದ್ದೇನೆ. ಎಲ್ಲಿ? ಕಿಮ್ಸಂದ್ರ ಮುಂಭಾಗದಲ್ಲಿ. ಅದರಲ್ಲಿ 30 ಎಕರೆ ಜಮೀನಿನಲ್ಲಿ ಎನ್ ಆರ್ ಶೆಟ್ಟಿ ಏನಣ್ಣ, ಅವರ ಜೊತೆಯಲ್ಲಿ ಶಾಮೀಲಾಗಿ ದುಬಾಯಲ್ಲಿ ವ್ಯವಹಾರ ಮಾಡಿಕೊಂಡು ಇವತ್ತು 30 ಎಕರೆ ಮಲ್ಟಿ ಯಾವುದು ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಿಸ್ತೇನೆ ಅಂತ ಕಾಂಪೌಂಡ್ ಕೂಡ ಹಾಕ್ಸಿದ್ದಾರೆ. ಏನು ಒಂದು ಮಾಡಿಲ್ಲ. ಎಲ್ಲಿದೆ ನನ್ನ ಹಾಸ್ಪಿಟಲ್ಸು? ಹೈಟೆಕ್ ಹಾಸ್ಪಿಟಲ್ ಎಲ್ಲಿ? ಮೆಡಿಕಲ್ ಕಾಲೇಜ್ ಎಲ್ಲಿ? ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಿ? ಯಾಕೆ ಈ ರೀತಿ ಜನರನ್ನು ವಂಚನೆ ಮಾಡ್ತೀಯ ಕಣಯ್ಯ? ನಾಚಿಕೆ ಇಲ್ವಾ ನನಗೆ? ನಾಚಿಕೆ ಇಲ್ವಾ? ಅಲ್ಲ ಮಾತಾಡಿದ್ರೆ ಎತ್ತಿನೋಳು ಹೋಗ್ತೀಯ, ಎತ್ತಿನೋಳಿಗೆ ಆ ಕೆ ಸಿ ವ್ಯಾಲಿಯಲ್ಲಿ ಈತನ ಪಾತ್ರವೇನೂ ಇಲ್ಲ. ಟೆಂಡರ್ ಕೇವಲ ಟೆಂಡರು ಹಾಕುವಾಗ ಮಾತ್ರ ಈತನ ಪಾತ್ರ ಇದೆ. ಟೆಂಡರ್ಗೆ ಭಾಗವಹಿಸ್ತಾರೆ, ಟೆಂಡರಲ್ಲಿ ಟೆಂಡರ್ ಹಾಕೋದು, ಟೆಂಡರ್ ಹಾಕ್ತಾರಲ್ಲ ಆವಾಗ ಮಾತ್ರ ಭಾಗವಹಿಸ್ತಾನೆ ಅದರ ಇದರಲ್ಲಿ, ಟೆಂಡರ್ನಲ್ಲೆಲ್ಲ ಆ ಕಾರ್ಯಕ್ರಮದಲ್ಲಿ. ಅದುವರೆಗೂ ಕೂಡ ಇವರ ಪಾತ್ರ ಏನೂ ಇಲ್ಲ. ಪಾಪ ಡಿ ಕೆ ರವಿ ಅವರೆಲ್ಲ ಕೂಡ ಸೇರಿ ಈ ಒಂದು ಅದು ಕೂಡ ಇವತ್ತು ಆ ಕೆ ಸಿ ವ್ಯಾಲಿ ಕೂಡ ಕುಮಾರಣ್ಣ ಬಹಳ ಹೆಚ್ಚಿನ ಒಂದು ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇವತ್ತು ಅವರ ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಮಾರಣ್ಣವರು ಇವತ್ತು ಆ 3ನೇ ಹಂತದಲ್ಲಿ ಆ ಶುದ್ಧೀಕರಣ ಮಾಡಬೇಕು ಅನ್ನುವ ದೆಸೆ ಇತ್ತು. ಅವ್ರ ಶುದ್ಧೀಕರಣ ಬೇಡ, ಏನು ಬೇಡ, ಟೆಂಡರ್ಗಿರಾಕಿವೆಲ್ಲ ದುಡ್ಡು ಹೊಡೆದ್ರೆ ಸಾಕು ಅಷ್ಟೇ. ಶುದ್ಧೀಕರಣ ಬೇಡ, ರೈತರ ಯೋಗಕ್ಷೇಮ ಬೇಡ, ಅವ್ರ ವ್ಯವಸಾಯ ಬೇಡ. ಯಾರೆಲ್ಲಾದ್ರೂ ಸಾಯಲಿ. ಇದು ಹೀಗೆ ನಮ್ಮ ಮಿತ್ರರಾದ ರಮೇಶ್ ಕುಮಾರ್ ಅವರ ಪಾತ್ರ. ಇವತ್ತು ಪಾಪ ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಮಳೆ ಆಯ್ತು ಇವಾಗ, ಮಲೆನಾಡಿಗಿಂತ ನಮ್ಗೆ ಹೆಚ್ಚಿನ ಮಳೆ ಆಯ್ತು. ನಮ್ಮ ನೀರೆಲ್ಲ ಕೂಡ ಯಥೇಚ್ಛವಾಗಿ ಆಂಧ್ರ ಪ್ರದೇಶ ಹೋಯ್ತು, ತಮಿಳ್ನಾಡಿಗೆ ಹೋಯ್ತು, ಕೇರಳಕ್ಕೆ ಹೋಯ್ತು. ಇವತ್ತು ಆ ನೀರೆಲ್ಲ ಬಂದು ಕೆರೆಗಳು ತುಂಬಿವೆ. ನಮಗೆ ಈ ನೀರೇ ಶುದ್ಧಿಪಡಿಸಿದ್ರೆ ಮಾತ್ರ ಈ ನೀರು ಬೇಕು, ಇಲ್ದಿರ ಇವತ್ತು ಅನುಭವಿಸ್ತಾ ಇದ್ದಾರೆ ಆ ಭಾಗದ ಜನತೆ. ಇವತ್ತು ಆ ಕೆ ಸಿ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಇಲ್ಲದೆ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ರಾಜಕಾರಣ ಮಾಡ್ತೇನೆ, ಮಾತಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ ಲೋನ್ ಕೊಡಿಸ್ತೇನೆ. ಯಾರನ್ನ? ನಿಮ್ಮ ಅಪ್ಪಂದಾನೆ. ಅಲ್ಲ ಅಲ್ಲಪ್ಪ, ಅಲ್ಲ ಡಿ ಸಿ ಸಿ ಬ್ಯಾಂಕು ಯಾರು? ಇವ್ರ ತಾತಂದ, ಇವರಪ್ಪಂದ. ನಮ್ಮಪ್ಪ ನಮ್ಮ ತಾತಂದು ಅಲ್ಲ, ಸರ್ಕಾರದ್ದು. ಇವತ್ತು ಮೊದಲನೇ ಬಾರಿ
ಗೋವಿಂದ ಗೌಡ ಅಧ್ಯಕ್ಷರಾದಾಗ ಇವರೆಲ್ಲಿದ್ದರು? ಮತ್ತೆ ರಾಜಕಾರಣ ಮಾಡಿದ್ದು ಏನು? ಬೇಕಾದಂಗೆ ರಾಜಕಾರಣ ಮಾಡ್ತಾನಂತೆ ಅವ್ರು, ಬೇಕಾದಂಗೆ ರಾಜಕಾರಣ ಮಾಡ್ತಾನೆ. ಸ್ತ್ರೀಶಕ್ತಿ ಸಂಘಗಳಿಗೂ ಈತನಿಗೂ ಏನ್ ಸಂಬಂಧ? ಏನ್ ಸಂಬಂಧ? ಈತನ ಪಾತ್ರ ಏನು ಇಲ್ಲ ಇದರಲ್ಲಿ. ಸುಮ್ಮನೆ ಅವ್ರ ಜೊತೆಯಲ್ಲಿ ಹೋಗೋದು, ನಾನೇ ಇದರಿಂದ ಲೋನ್ ಕೊಡಿಸ್ತಾ ಇರ್ತೀನಿ, ಕೈ ಒಡ್ಡುವುದು. ನಾಸ್ಕ ಇಲ್ವಾ ನಿನಗೆ? ನಾಸ್ಕ ಇಲ್ವಾ ನಿನಗೆ? ಯಾಕಪ್ಪ ಇಂದ ದರಿದ್ರ ಕೆಲಸಗಳೆಲ್ಲ ಮಾಡ್ತೀಯ ಮಾರಯ್ಯ? ನಾಚಿಕೆ ಪಡಬೇಕಾಗುತ್ತೆ ನಾವೆಲ್ಲ ಕೂಡ. ಅಲ್ಲ, ಶಿಕ್ಷಕ ಸಂಘಗಳಿಗೂ ನಿನಗೂ ಏನು ಸಂಬಂಧ ಹೇಳು, ಹೇಳಿ ಉತ್ತರ ಕೊಡಲಿ. ಅಥವಾ ಉತ್ತರ ಕೊಡುವುದಕ್ಕೆ ನಾವೇನಾದರೂ ಪ್ರೆಸ್ ಮೀಟ್ ಮಾಡಿದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಯೋಗ್ಯತೆ ಇಲ್ಲ, ಧೈರ್ಯ ಇಲ್ಲ, ದಿಟ್ಟತನ ಇಲ್ಲ. ನಾವೆಲ್ಲ ಹೆದರ್ಕೊಳ್ಳೋದಿಲ್ಲ, ಹಂಗೆಲ್ಲ ಜೈಲಿಗೆ ಹೋಗೋದಕ್ಕೆ ತಯಾರಿದ್ದೇವೆ. ಇವತ್ತು ಹೆದರ್ಕೊಳ್ಳೋದಿಲ್ಲ. ಅವರಿಗೆ ನಾಚಿಕೆ ಅನ್ನೋದು ಇಲ್ಲ, ಆ ಸ್ವಭಾವನೇ ಇಲ್ಲ. ಆದ್ದರಿಂದ DCC ಬ್ಯಾಂಕ್ ಅನ್ನ ತನ್ನ ಸ್ವಂತ ಸ್ವತ್ತಾಗಿ ಪರಿವರ್ತನೆ ಮಾಡಿಕೊಂಡಿದ್ದೇನೆ. ಅದರ ಬಗ್ಗೆ ಜನತೆಗೂ ಇವಾಗ ಅರ್ಥವಾಗಿದೆ. ಆತನ DCC ಬ್ಯಾಂಕ್ ಇದಕ್ಕೂ ಅವನಿಗೂ ಯಾವುದೋ ಒಂದು ವಿಧವಾದ ಸಂಬಂಧ ಇಲ್ಲ. ನನ್ನ ಮೇಲೆ ಆರೋಗ್ಯ ಇಲಾಖೆಯಲ್ಲಿ ಅವ್ಯವಹಾರಗಳು ಮಾಡಿ CAG ರಿಪೋರ್ಟ್ ಹಾಗೂ ಕುಮಾರನ್ ನೇತೃತ್ವದ ಸರ್ಕಾರ ಉರುಳಿಸಿ BJPವನ್ನು ಸ್ಥಾಪಿಸುವಲ್ಲಿ ಈ ವ್ಯಕ್ತಿಯ ಪಾತ್ರ ಏನು ಎನ್ನುವುದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕಡೆ ಗೊತ್ತಿದೆ. ಆದ್ದರಿಂದ ಇನ್ ಮುಂದೆ ಇಂಥ ಒಂದು ದರಿದ್ರ ಕೆಲಸಗಳೆಲ್ಲ ಮಾಡೋದು ದಯವಿಟ್ಟು ನಿಲ್ಲಿಸಿ. ನಾವೇನು ಹೆದರ್ಕೊಳ್ಳೋದಿಲ್ಲ ನಿನ್ನ ಬೆದರಿಕೆಗಳಿಗೆ, ಯಾವತ್ತೂ ಬೆದರ್ಕೊಳ್ಳೋದಿಲ್ಲ. ಜನರ ಆಶೀರ್ವಾದ ಇರುವವರೆಗೂ ನಾನು ಹೆದರ್ಕೊಳ್ಳುವಂಗಿಲ್ಲ. ಎರಡು ಸಾರಿ ನಾನು ಸೋತಿದ್ರು ಸಹಿತ ನೀವು ನನ್ನ ಕೈ ಹಿಡಿದಿದ್ದೀರಿ, ನಾನು ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ನನ್ನ ಜನರನ್ನ ಸುಮಾರು 40 ವರ್ಷದಿಂದ ಇದೇ ರೀತಿ ನಾನು ರಾತ್ರಿ ಹಗಲು ಅವರ ಕರಿಗೆ ಹೋಗ್ಬಿಟ್ಟು ಅವರ ಒಂದು ಯಾವತ್ತೂ ಮೊಬೈಲ್ ಮಾಡಿದರೆ ಮೊಬೈಲ್ ಎತ್ತೇನೆ, ಅವರ ಒಂದು ಬೇಡಿಕೆಗಳನ್ನ ಯಾವತ್ತೂ ಕೂಡ ನಾನು ಈಡೇರಿಸಿದ್ದೇನೆ. ನಾನು ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಯಾವತ್ತು ಯಾರನ್ನ ಕೂಡ ಬೇಜವಾಬ್ದಾರಿಯಿಂದ ನಮ್ಮ ಕ್ಷೇತ್ರದ ಜನತೆ ನೋಡಿಲ್ಲ. ಇವತ್ತು ಬಹುಶಃ ನೋಡಿದ್ರೆ ಈ ಜನತೆ ನನಗೆ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ಇವತ್ತು ಧೈರ್ಯದಿಂದ ಇವತ್ತು ಈ ಒಂದು ವೇದಿಕೆಯನ್ನ ಹಾಕಿದ್ದೆ. ನೋಡೋಣ, ನನ್ನ ಯೋಗ್ಯತೆ ನೋಡೋಣ, ನನ್ನ ಶಕ್ತಿ ನೋಡೋಣ, ನಮ್ಮ ಪಕ್ಷದ ಶಕ್ತಿ ನೋಡೋಣ, ಕುಮಾರನ ಶಕ್ತಿ ನೋಡೋಣ ಅಂತ ಹಾಕಿದೆ. ದೇವೇಗೌಡರ ಶಕ್ತಿ ನೋಡೋಣ ಅಂತ ತಾವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೀರಿ. ತಮಗೆಲ್ಲ ಧನ್ಯವಾದಗಳನ್ನ. ಅವಳು ಮಾತಾಡ್ತಾರೆ, ಕುಮಾರಣ್ಣ ಮಾತಾಡ್ತಾನೆ. ಇವತ್ತು ನಾನು ಕೊನೆಯಲ್ಲಿ ಒಂದು ಇದನ್ನ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕುಮಾರಣ್ಣ ಮತ್ತೆ ನಮ್ಮ ಪಕ್ಷ ಇಬ್ರಾಹಿಂ ಸಾಹೇಬರು ಎಲ್ಲ ಸೇರಿಕೊಂಡು ದೇವೇಗೌಡರು ಎಲ್ಲ ಈ ಒಂದು ಜನತಾ ಜಲಧಾರೆ ಕಾರ್ಯಕ್ರಮನ ರಾಜ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಾವು ಶಕ್ತಿಯುತವಾಗಿ ಶಕ್ತಿಯನ್ನು ದಾರಿ ಹರಿಯುತ್ತೇವೆ. ಇವತ್ತು ನಾವೆಲ್ಲ ನಮ್ಮ ಜನತೆ ಈ ರಾಜ್ಯದ ಜನರ ಹಿತಕ್ಕಾಗಿ
ಹಾಗೂ ಜನರ ಪರವಾಗಿ ನಿಮ್ಮ ಹೋರಾಟ ಮುಂದುವರಿಸಿ ಇನ್ನೂ ಗಟ್ಟಿ ಮಾಡಿ ನಾವು ನಿಮ್ಮ ಕೈ ಬಲಪಡಿಸ್ತೇವೆ. ಹಾಗೂ ನಿಮ್ಮ ಶಕ್ತಿ ಮೀರಿ ಶಕ್ತಿ ನಮ್ಮ ಶಕ್ತಿ ಮೀರಿ ಶಕ್ತಿ ತುಂಬುತ್ತೇವೆ. ಶಕ್ತಿ ಅಮುಂಡ ಶಕ್ತಿ. ಆದ್ದರಿಂದ ತಾವೆಲ್ಲರೂ ಕೂಡ ಇವತ್ತು ಕುಮಾರಣ್ಣನಿಗೆ, ದೇವೇಗೌಡರಿಗೆ, ಕುಮಾರಣ್ಣನಿಗೆ, ನಮ್ಮ ಪಕ್ಷಕ್ಕೆ, ಇಬ್ರಾಹಿಂ ಸಾಹೇಬರಿಗೆ, ಎಲ್ರಿಗೂ ಒಂದ್ಸಾರಿ ತಾವೆಲ್ಲ ಕೂಡ ಮತ್ತೆ ಈ ಒಂದು ಜನತಾ ಜಲಧಾರೆ ಕಾರ್ಯಕ್ರಮಕ್ಕೂ ಜೈ ಅನ್ಬೇಕು. ನೀವೆಲ್ಲ ಕೂಡ ಎದೋರಾಗಿ ಜನತಾ ಪಾರ್ಟಿಗೆ, ಜೆ ಡಿ ಎಸ್ ಪಾರ್ಟಿಗೆ, ಜನತಾದಳ ಕಾರ್ಯಕ್ರಮಕ್ಕೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಇಬ್ರಾಹಿಂ ಸಾಹೇಬ್ರವರಿಗೆ, ಎಲ್ರಿಗೂ ಧನ್ಯವಾದಗಳು, ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.